विजयस किचन के स्वागत इवती दिवस नानु गोबी 65 तोर्सकोड़ता इत ऊट जो मत संजे टाइम स्नैक्सिगू तुम चलते मदलिए नानी वो मीडियम सैज गोबी तकनी कटमी रीति कई अथवा चाकुली कटमी रीति पीसू स्टव मेले नीरन हिटकू कदी गोबी गोबी पीसग्न हाकि स्वल्प उपन हाकि निम्स बेयसकू रीति तेज ड्रैन इटकें ಈಗ ಒಂದು ಬೌಲಿಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಇಟ್ಟು 1 ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ 1 ಟೇಬಲ್ ಸ್ಪೂನ್ ಕಡಲೆ ಇಟ್ಟು ಸ್ವಲ್ಪ ಅರಿಶಿನ 1 ಟೀ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಗರಂ ಮಸಾಲ 2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಉಪ್ಪು ನೋಡಿ ಹಾಕಬೇಕಾಗುತ್ತೆ ಉಪ್ಪು ನಾವು ಬೇಯುವ ಗೋಬಿ ಬೇಯುವಾಗ ಮೊದಲೇ ಹಾಕಿರ್ತೇವೆ ಅದಕ್ಕೆ ನೋಡಿ ಹಾಕೊಂಡು ಈ ರೀತಿ ಕಲಸ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಒಂದಸರಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಧ್ಯ ಮಧ್ಯ ನೀರನ್ನು ಸೇರಿಸ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಟ್ಟಿಗೆ ನೀರು ಹಾಕೊಳ್ಳೋದು ಬೇಡ ನೋಡಿ ಈ ರೀತಿ ಕಲಸ್ಕೊಬೇಕು ನಾವು ಪಕೋಡಾ ಹಿಟ್ಟೆಲ್ಲ ಯಾವ ರೀತಿ ಯಾವ ಅದಕ್ಕೆ ಕಲಸ್ಕೊಳ್ತೀವೋ ಅದೇ ಅದಕ್ಕೆ ಇದನ್ನು ಕಲಸ್ಕೊಬೇಕಾಗುತ್ತೆ ತುಂಬ ತೆಳುವಾಗಿನೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ನೋಡಿ ಗೋ ಇದು ಪಕೋಡಾ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಲ್ಲಿ ಕಲಸ್ಕೊಂಡಿದ್ದೇನೆ ಈಗ ಇದಕ್ಕೆ ಬೇಕಾದ್ರೆ ನಾವು ಫುಡ್ ಆರೆಂಜ್ ಫುಡ್ ಕಲರ್ ನ ಹಾಕೋಬಹುದು ಒಂದು ಚಿಟಿಕೆ ಅಷ್ಟು ನಾನು ಆರೆಂಜ್ ಫುಡ್ ಕಲರ್ ನ ಸೇರಿಸ್ಕೊಳ್ತಾ ಇದೀನಿ ಇದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಇಲ್ಲಿ ಬೇಯಿಸಿ ಇಟ್ಕೊಂಡಿರುವಂತ ಗೋಬಿ ಪೀಸಸ್ ನ ಹಾಕೊಳ್ತಾ ಇದೀನಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದು ಗೋಬಿ ಎಲ್ಲಾನು ಚೆನ್ನಾಗಿ ಕೋಟಿಂಗ್ ಆಗಬೇಕು ಈ ರೀತಿ ಚೆನ್ನಾಗಿ ಒಂದಸರಿ ಮಿಕ್ಸ್ ಮಾಡಿ ನಂತರ ಇದನ್ನ ತೆಗೆದು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಆಯಿಲ್ ನ ಬಿಸಿ ಮಾಡ್ಕೋಬೇಕಾಗುತ್ತೆ ಆಯಿಲ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳೋಣ ಈ ರೀತಿ ಆಯಿಲ್ ಬಿಸಿ ಆದ ನಂತರ ನೋಡಿ ನಾವು ಕಲಸಿ ಇಟ್ಕೊಂಡಿರುವಂತ ಗೋಬಿ ಪೀಸಸ್ ನ ಈ ರೀತಿ ಹಾಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬಾನೇ ಹಾಕೊಳ್ಳಕ ಹೋಗಬಾರದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಎಲ್ಲಂದ್ರೆ ಒಂದಕ್ಕೊಂದು ಎಲ್ಲಾನು ಹಂಟ್ಕೊಂಡು ಬಿಡುತ್ತೆ ಈ ರೀತಿ ಹಾಕೊಳ್ತಾ ಮಧ್ಯೆ ಮಧ್ಯೆ ಹೀಗೆ ಕಲಸ್ಕೊಬೇಕಾಗುತ್ತೆ ಇದು ಹೈ ಫ್ಲೇಮ್ ಲೋ ಮೀಡಿಯಂ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೇ ಬೇಯಿಸ್ಕೊಬೇಕು ಫ್ರೈ ಮಾಡ್ಕೋಬೇಕು ಈಗ ಇದು ಇದು ಫ್ರೈ ಆಗಿದೆ ನೋಡಿ ಇದನ್ನ ತೆಗೆದು ಒಂದು ಬೌಲಿಗೆ ಅಥವಾ ಪ್ಲೇಟ್ ಗೆ ಹಾಕೊಳ್ಳೋಣ ಇದೇ ರೀತಿ ಮತ್ತೆ ನಾವೆಲ್ಲ ಕಲಸಿ ಇಟ್ಕೊಂಡಿರುವಂತ ಎಲ್ಲ ಗೋಬಿನೂ ಮತ್ತೆ ಹಾಕೊಳ್ಳೋಣ ಇನ್ನೊಂದು ರೌಂಡ್ ಮತ್ತೆ ಸ್ವಲ್ಪ ತಿಕ್ಕ ಆಗಿರುವಂತ ಪಾತ್ರೆಯಲ್ಲೇನೇ ಫ್ರೈ ಮಾಡ್ಕೊಂಡ್ರೆ ಒಳ್ಳೇದು ಎಣ್ಣೆನೂ ಅಷ್ಟೇನೆ ಸ್ವಲ್ಪ ನಾವು ತಗೊಂಡಾಗ ಸ್ವಲ್ಪ ಡೀಪ್ ಫ್ರೈ ಮಾಡೋದಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ತಗೊಂಡಬೇಕಾಗುತ್ತೆ ಈ ರೀತಿ ಎಲ್ಲಾನು ತಿರುಗಿಸ್ಕೊಂಡು ಮತ್ತೆ ನಾವು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ನಂತರ ಇದನ್ನ ತೆಗೆದು ಒಂದು ಬೌಲ್ ಗೆ ಹಾಕೊಳ್ಳೋಣ ಇದು ಈಗ ಅದೇ ಬೌಲ್ ಗೆ ನಾನು ಹಾಕೊಳ್ತಾ ಇದೀನಿ ನೋಡಿ ಇದು ಗೋಬಿ ಆಗಿದೆ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಹಿಟ್ಟು ಉಳಿದಿದೆ ಅಲ್ವಾ ಅದಕ್ಕೆ ನಾವು ಈಗ ಉಳಿದಿರುವಂತ ಹಿಟ್ಟಿಗೆನೇ ನಾನು ಈಗ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಒಂದು 10 ಗೋಡಂಬಿ ಸ್ವಲ್ಪ ಕರಿಬೇವು ಒಂದು 3 ರಿಂದ 4 ಹಸಿಮೆಣಸಿನಕಾಯಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕೂಡ ಕಾದಿರುವಂತ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದನ್ನ ಕೂಡ ಈ ರೀತಿ ಹಾಕಿ ಫ್ರೈ ಮಾಡಿ ಇದನ್ನ ತಿರುಗಿಸ್ಕೊಂಡು ಮತ್ತೆ ಒಂದಸರಿ ಫ್ರೈ ಮಾಡಿದ ನಂತರ ತೆಗೆದು ಇದನ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಗೋಬಿ ಜೊತೆಗೆ ಇದನ್ನ ಸೇರಿಸ್ಕೊಳ್ಳೋಣ ಗೋಬಿ ರೆಡಿ ಆಗಿದೆ ತುಂಬಾ ಈಜಿಯಾಗಿ ತುಂಬಾನೇ ಬೇಗ ಆಗುವಂತದ್ದು ಮತ್ತೆ ಊಟದ ಜೊತೆ ಸಂಜೆ ಟೈಮ್ ಸ್ನಾಕ್ಸ್ ಗೆ ತುಂಬಾ ಫಾಸ್ಟ್ ಆಗಿನೇ ಆಗುತ್ತೆ ಬೇಗನೇ ಆಗುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇದು ಕ್ಯಾಟರಿಂಗ್ ಅವರು ಕೂಡ ನಾವು ಲಂಚ್ ಜೊತೆಗೆ ಕೊಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ